ಕಾಕತಾಳೀಯವೋ ಅಥವಾ ದೈವ ನಿಶ್ಚಯವೋ ಎರಡೂ ಗೊತ್ತಿಲ್ಲ ಕಾಕತಾಳೀಯ ಚಿತ್ರ ನಿರ್ಮಾಪಕರು ಹೋಮ ಹವನ ಮಾಡಿದ್ದು ದೈವ ನಿಶ್ಚಯ ಕಾಂತಾರ ದೈವದ ವಿಷಯ ಹಾಗಾಗಿ ಯಾಕೋ ಜನ ನಮ್ಮ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ನಮ್ಮ ಚಿತ್ರರಂಗ ಸೊರಗಿ ಹೋಗ್ತಾ ಇದೆ ಅನ್ನೋ ಒಂದು ಆತಂಕದಲ್ಲಿ ಅವರವರ ನಂಬಿಕೆಗಳಿಗೆ ಆಧಾರದ ಮೇಲೆ ಒಂದು ಕಡೆ ಚಿತ್ರರಂಗ ಮೊನ್ನೆ ಹೋಮ ಹವನಗಳನ್ನು ಮಾಡಿದರೆ ಇವತ್ತು ಹಬ್ಬದ ದಿನದಂದೇ ಕನ್ನಡ ಚಿತ್ರರಂಗಕ್ಕೆ ನಾಲ್ಕು ಪ್ರಶಸ್ತಿಗಳು ಅಥವಾ ಹೆಚ್ಚು ಇನ್ನೂ ಬೇರೆ ಬೇರೆ ಚಿತ್ರಗಳಲ್ಲೂ ಬಂದಿದೆ ಮುಖ್ಯವಾಗಿ ಇವತ್ತು ಒಂದೇ ಸಮನೆ ಬಂದಿದೆ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿ ಪ್ರಕಟವಾಗಿದೆ ದಿನಾನೂ ಈ ರಾಜಕಾರಣಿಗಳ ದಿನ ಕಚ ಪಿಚ ಕಚ ಪಿಚೆ ಕಚ ಪಿಚ ಕಚ ಪಿಚ ನೋಡಿ 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 ಸಾಕಾಗಿ ಇವತ್ತೊಂದು ಸ್ವಲ್ಪ ಭಿನ್ನವಾಗಿ ಈ ಸುದ್ದಿ ಮಾತಾಡೋಣ ಅಂತ ನಮ್ಮ ಐಡಿಯಾ ರಿಯಲ್ ಎಂಟರ್ಟೈನ್ಮೆಂಟ್ ರಿಯಲ್ ಎಂಟರ್ಟೈನ್ಮೆಂಟ್ ಹೌದು ಅದು ಎಂಟರ್ಟೈನ್ಮೆಂಟೇ ಇದೇ ಡೂಪ್ಲಿಕೇಟ್ ಫಿಲಮ್ಗಳದ್ದು ಅದೇ ಒರಿಜಿನಲ್ ಎಂಟರ್ಟೈನ್ಮೆಂಟ್ ನಮ್ಮ ಕನ್ನಡದ ಎರಡು ಹೆಮ್ಮೆಯ ಚಿತ್ರಗಳು ಕಳೆದ ಎರಡು ವರ್ಷ ಅಥವಾ ಎರಡು ವರ್ಷದ ಹಿಂದೆಯಿಂದ ಬಂದಂಥದ್ದು ಅದಕ್ಕೆ ಒಟ್ಟಿಗೆ ರಾಷ್ಟ್ರ ರಾಷ್ಟ್ರ ಪ್ರಶಸ್ತಿಯ ಏಳು ಪ್ರಶಸ್ತಿಗಳು ಅಂದರೆ ಸಿಕ್ಕಿದೆ ಹೊಂಬಾಳೆ ಫಿಲಮ್ಸ್ ಸಂಸ್ಥೆ ನಿರ್ಮಾಣ ಮಾಡಿರುವ ಕೆ ಜಿ ಎಫ್ ಟು ಹಾಗೂ ಕಾಂತಾರ ಸಿನಿಮಾಕ್ಕೆ ತಲಾ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗಿದೆ ಕಾಂತಾರ ಸಿನಿಮಾ ಅತ್ಯುತ್ತಮ ಮನರಂಜನಾ ಸಿನಿಮಾ ಎಂಬ ಪ್ರಶಸ್ತಿಗೆ ಕೂಡ ಪಾತ್ರವಾಗಿದೆ ಇದೇ ಚಿತ್ರದಲ್ಲಿ ನಟನೆಗಾಗಿ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪುರಸ್ಕಾರ ಪ್ರಕಟವಾಗಿದೆ ಈ ಹಿಂದೆ ಮೂವರಿಗೆ ಬಂದಿತ್ತು ನಾಲ್ಕನೆಯವರು ಅಂತ ನಮ್ಮಲ್ಲಿ ಬೆಳಗ್ಗೆಯಿಂದ ಹಾಕ್ತಾ ಒಂದು ಚೋಮನ ದುಡಿ ವಾಸುದೇವರಾವು ತಬರನ ಕತೆ ಶಾರು ಹಾಸನ್ ಮತ್ತು ನಾನು ಅವಳಲ್ಲ ಅವನು ಅವನಲ್ಲ ಅವಳು ವಿಜಯ್ ಅವರು ಬಂದಿತ್ತು ಈಗ ನಾಲ್ಕನೇ ಇನ್ನು ಯಶ್ ನಟನೆಯ ಜಿ ಎಫ್ ಟು ಸಿನಿಮಾಗೂ ಒಂದು ಡಬಲ್ ಪ್ರಶಸ್ತಿ ಅತ್ಯುತ್ತಮ ಪ್ರಾದೇಶಿಕ ಅಂದ್ರೆ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರೆ ಸಾಹಸ ವಿಭಾಗದಲ್ಲಿ ಜಿ ಎಫ್ ಗೆ ಇನ್ನೊಂದು ಪ್ರಶಸ್ತಿ ಲಭಿಸಿದೆ ಬಹು ಸಹಜವಾಗಿ ಇಬ್ಬರು ನಾಯಕರುಗಳು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಇದೇ ಖುಷಿಯಲ್ಲಿ ಬಂಬಾಳೆ ಫಿಲಮ್ಸ್ನ ಮುಖ್ಯಸ್ಥರಾಗಿರೋ ನಿರ್ಮಾಪಕ ವಿಜಯ್ ಕಿರಂಗದವ್ರು ಹೇಳೋದು ಕೆ ಜಿ ಎಫ್ ಮೂರರ ಸುಳಿವನ್ನು ಕೊಡ್ತಿದ್ದಾರಂತೆ ಸಂತೋಷ ಮಾಡಬಾರ್ದು ಅಂತ ಏನಿಲ್ಲ ಅದ್ಯಾವುದು ಹಾಲಿವುಡ್ ಅಲ್ಲಿ ಏಳು ಎಂಟು ಒಂಬತ್ತು ಹೊತ್ತೆಲ್ಲ ಮಾಡ್ತಾರೆ ಹೊತ್ತೆಲ್ಲ ಮಾಡ್ತಾರೆ ಅದ್ಯಾವುದೋ ಒಂದು ಹತ್ತನೇ ಮೂವಿಗೇನೆ ನನಗೆ ಯಾರೋ ಒಂದು ಅವಕಾಶ ನೀನು ನ್ಯೂಸ್ ಓದು ಅಂದ್ಬಿಟ್ಟು ನಾನು ಓದಿದ್ದದ್ದು ಅದು ಹೊತ್ತನೇದಂತೆ ಅದ್ಯಾವುದೋ ಹಾಲಿವುಡ್ ಅಲ್ಲಿ ಹ್ಞೂ ಹಾಗೆ ಇರಲಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಬೆಂಗಳೂರು ಮೂಲದ ನಟಿ ನಿತ್ಯಾ ಮೆನನ್ ಆಯ್ಕೆಯಾಗಿ ಪಾತ್ರರಾಗಿದ್ದಾರೆ ತಮಿಳಿನ ಚಿರು ತಿರುಚಿತ್ರಂಬಳಂ ಚಿತ್ರದ ನಟನೆಗಾಗಿ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ ಇದೇ ವೇಳೆ ನಾನ್ ಫೀಚರ್ ವಿಭಾಗದಲ್ಲಿ ಕನ್ನಡದ ರಂಗವೈಭೋಗ ಬೆಸ್ಟ್ ಆರ್ಟ್ಸ್ ಸಿನಿಮಾಗೆ ಅದು ಕೂಡ ಭಾಜನವಾಗಿದೆ ಮಧ್ಯಂತರ ಕಿರುಚಿತ್ರಕ್ಕೆ ಎರಡು ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಚೊಚ್ಚಲ ಚಿತ್ರದ ನಿರ್ದೇಶಕ ಪ್ರಶಸ್ತಿಗೆ ಈ ಮಧ್ಯಂತರದ ನಿರ್ದೇಶಕ ಬಸ್ತಿ ಶಣೈ ಬಸ್ತಿ ದಿನೇಶ್ ಶಣೈ ಅವರಿಗೂ ಅತ್ಯುತ್ತಮ ಸಂಕಲನ ಪ್ರಶಸ್ತಿಯನ್ನು ಸುರೇಶ್ ಅರಸ್ ಎಸ್ ಅವರಿಗೂ ನೀಡಿದ್ದಾರೆ ಸಹಜವಾಗಿ ಮುಖ್ಯಮಂತ್ರಿಗಳು ಕೇಂದ್ರ ಮಂತ್ರಿಗಳು ಎಲ್ಲ ಆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ಅವರಿಗೆ ಅಭಿನಂದಿಸಿದ್ದಾರೆ ಖುಷಿ ಆಗ್ತಾ ಇದೆ ಇದು ಬಂದಿರುವಂತದ್ದು ನ್ಯಾಷನಲ್ ಅವಾರ್ಡ್ ಕೆ ಜಿ ಎಫ್ ಮತ್ತು ಕಾಂತಾರ ಟೀಮ್ ಇಂದ ಎಲ್ಲಾ ನನ್ನ ಕನ್ನಡ ಜನತೆಗೂ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇವೆ ಖಂಡಿತ ಕೆ ಜಿ ಎಫ್ ತ್ರೀ ಆಗೇ ಆಗತ್ತೆ ಎನಿ ಮೂಮೆಂಟ್ ಅದೊಂದು ಪ್ಲಾನ್ ಆಗುತ್ತೆ ಖಂಡಿತ ಕೆ ಜಿ ಎಫ್ ತ್ರೀ ಆಗೇ ಆಗತ್ತೆ ಕಾಂತಾರ ಆಲ್ರೆಡಿ ಪ್ರೀಕ್ವಲ್ ಸ್ಟಾರ್ಟ್ ಆಗಿದೆ ಒಂದು ಮೂವತ್ತು ಭಾಗ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಇಯರ್ ಮಿಡ್ ಅಲ್ಲಿ ಅದನ್ನ ನೀವು ನೋಡಬಹುದು ಅದು ನನ್ನ ಕೈಲಿಲ್ಲ ಯಶ್ ಮತ್ತೆ ರಿಷಬ್ ಅವ್ರಿಗೆ ಸಂಬಂಧಪಟ್ಟಿರುವ ವಿಷಯಗಳು ನಮ್ಗೆ ಆಸೆ ಇರುತ್ತೆ ಬಟ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅಂತ